ಭಾರೀ ಚರ್ಚೆಗೆ ಹಾಗೂ ವಿರೋಧದ ನಡುವೆಯೂ ಮಹಿಷಾ ದಸರಾ ಆಚರಣೆಗೆ ಪೊಲೀಸ್ ಇಲಾಖೆ ಷರತ್ತು ವಿಧಿಸಿ ಅನುಮತಿಯನ್ನು ನೀಡಿದೆ ಮೈಸೂರು ನಗರದ ಪುರಭವನದ ಒಳ ಆವರಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಹಿಷಾ ದಸರಾ ಆಚರಣೆಗೆ ಅನುಮತಿಯನ್ನು ನೀಡಲಾಗಿದ್ದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಮಹಿಷಾ ಉತ್ಸವ ಹಾಗೂ ಧರ್ಮಧೀಕ್ಷೆ ಕಾರ್ಯಕ್ರಮ ನಡೆಸಬಹುದಾಗಿದೆ ಪುರಭವನ ಹೊರತುಪಡಿಸಿ ನಗರದ ಉಳಿದೆಡೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಯಾವುದೇ ಮೆರವಣಿಗೆಗೆ ಪ್ರತಿಭಟನಾ ರ್ಯಾಲಿಗೆ ಬೈಕ್ ರ್ಯಾಲಿಗೆ ಅನುಮತಿ ಇಲ್ಲ ಯಾವುದೇ ಪರ ವಿರೋಧದ ಘೋಷಣೆ ಕೂಗದಂತೆ ಪೊಲೀಸ್ ಇಲಾಖೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದು ವೇದಿಕೆ ಕಾರ್ಯಕ್ರಮ ನಡೆಸಲು ಪಾಲಿಕೆ ಅನುಮತಿಯನ್ನ ಪಡೆಯುವಂತೆ ಸೂಚನೆ ನೀಡಿದೆ ಯಾವುದೇ ಅಹಿತಕರ ಘಟನೆ ನಡೆದರೆ ಸಂಘಟಕರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ ಒಟ್ಟಾರೆಯಾಗಿ ಮೊದಲು ಅನುಮತಿ ನಿರಾಕರಿಸಿದ್ದ ಪೊಲೀಸ್ ಇಲಾಖೆ ಈಗ ಮಹಿಷಾದಸರೆಗೆ ಅನುಮತಿ ನೀಡಿರುವುದು ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಇದು ಮುಂದೆ ಯಾವ ಹಂತಕ್ಕೆ ಬಂದು ತಲುಪುತ್ತದೆ ಅಂತ ಕಾದು ನೋಡಬೇಕಿದೆ